ಏನು ಇದರ ಬಗ್ಗೆ ಈ ಮಾಹಿತಿಯನ್ನು ಕೊಡ್ತೇವೆ ಆರೋಗ್ಯ ಅಧಿಕಾರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರುವಂತ ಅವರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಏನಾಗಿದೆ ಅಂದ್ರೆ 7ನೇ ತಾರೀಕಿಗೆ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ನಿಮ್ಮ ಗಮನಕ್ಕೆ ಬಂದಿರಬಹುದು ಸರ್ ಒಂದು ಉಸಿರಾಟದ ಸಮಸ್ಯೆಯಿಂದ ಒಬ್ಬ ವೃದ್ಧೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಈ ಸಮಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾರೆ ಈ ಸಮಯದಲ್ಲಿ ಏನಾಗಿದೆ ಅಂದ್ರೆ ಮೃತದೇಹವನ್ನ ಸಂಬಂಧಿಕರಿಗೆ ಕೊಡುವಂತ ಸಮಯದಲ್ಲಿ ಕಿವಿಯೋಲೆ ಇತ್ತು ಆ ಕಿವಿಯೋಲೆ ಈಗ ಕಳ್ಳತನ ಆಗಿದೆ ಮಿಸ್ಸಿಂಗ್ ಆಗಿದೆ ಇದರ ಬಗ್ಗೆ ಅವರು ಸಂಬಂಧಿಕರು ಪ್ರಶ್ನೆ ಮಾಡುವಾಗ ದರ್ಪದಿಂದ ಹೇಳ್ತಾರೆ ಬೇಕಾದ್ರೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಅಲ್ಲಿ ಹುಡುಕ್ತಾರೆ ಡ್ರಾಮಾ ಮಾಡ್ತಾರೆ ಈ ಸಮಯದಲ್ಲಿ ಡಿಎಂಓ ಗೆ ಸಂಬಂಧಿಕರು ಕಂಪ್ಲೇಂಟ್ ಮಾಡ್ತಾರೆ 24 ಗಂಟೆ ಒಂದಿಗೂ ಸಾಗಿದೆ ಇನ್ನು ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಏನು ಆಗಿದೆ ಹಾಗಾದ್ರೆ ಸರ್ ಗಮನಕ್ಕೆ ಬಂದಿದೆ ನಿಮ್ಮದು ಓಕೆ ಇದು ಈಗ ನನ್ನ ಗಮನಕ್ಕೆ ಬಂದು ನಾನು ಅದರ ಬಗ್ಗೆ ಮಾಹಿತಿಯನ್ನು ಪಡೆಯತಾ ಇದ್ದೇನೆ ಅಲ್ಲಿ ನಿನ್ನೆ ದಿನ ಏನಾಗಿದೆ ನಮ್ಮ ಅಲ್ಲಿರುವಂತ ಸಿಸಿಟಿವಿಯ ಒಂದು ಫೋಟೇಜ್ ಅನ್ನು ಕೂಡ ನಾವು ಪರಿಶೀಲಿಸಿ ಓಕೆ ನಮ್ಮ ಹಂತದಲ್ಲಿ ನಾವು ಅದಕ್ಕೆ ತನಿಖೆ ನಡೆಸಿ ಯಾರು ಮೃತ ವ್ಯಕ್ತಿಯ ಸಂಬಂಧಿಕರು ಇದ್ದಾರೆ ಅವರು ನಮ್ಮ ಕಡೆಯಿಂದ ನಾವು ಪರಿಹಾರ ಕೊಡುವಂತ ಒಂದು ನೋಡ್ತಾ ಇದ್ದೇವೆ ಎಷ್ಟು ಸಮಯ ಬೇಕು ಸರ್ ಇನ್ನು ಎಷ್ಟು ಸಮಯ ಬೇಕು ಸರ್ ಇದಕ್ಕೆ ಸಿಸಿ ಕ್ಯಾಮೆರಾ ಇದೆ ತನಿಖೆ ಮಾಡಬಹುದಲ್ಲ ಅದೇ ಅದಕ್ಕೆ ಸಿಸಿ ಕ್ಯಾಮೆರಾದ ಫೋಟೋ ಏನು ಪರಿಶೀಲಿಸಿ ಏನಾಗಿದೆ ಅಂತ ಹೇಳಿಬಿಟ್ಟು ನಾವು ಸಂಬಂಧಪಟ್ಟ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ತನಿಖೆ ನಡೆಸಿ ಓಕೆ ಅವರು ಹೇಳುವಂತದ್ದು ಸರ್ ಅವರು ಹೇಳುವಂತದ್ದು ನಮಗೆ ಬಂಗಾರದ ಅವಶ್ಯಕತೆ ಇಲ್ಲ ಇಂತ ಸ್ಥಿತಿ ಮತ್ತೆ ಈ ಬರ್ತಾರಲ್ಲ ಬಡವರು ಅವರಿಗೆ ನಿರ್ಮಾಣ ಆಗಬಾರದು ಅಂತ ಖಂಡಿತವಾಗಿ ನಾವು ಇತರ ರೋಗಿ ಈ ರೀತಿ ಆಗಿರೋದು ಅದು ತುಂಬಾ ತಪ್ಪು ಇನ್ನು ಒಂದಿನ ಬೇರೆ ಯಾವರು ಇವರು ಇದು ಆಗಬಾರದು ಅಂತ ಕೂಡಲೇ ತನಿಖೆ ನಡೆಸಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಚಾನೆಲ್ ನ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು